ಮೂವಿ ಶೂಟಿಂಗ್ ಪಾಯಿಂಟ್ ಮುಗಿಸ್ಕೊಂಡು ಇನ್ನು ನಾವು ಹೋಗ್ತಿರೋದು ಕಾಫಿ ಎಸ್ಟೇಟಿಗೆ ಅಂತ. ತುಂಬ ಚೆನ್ನಾಗಿದೆ, ಮನೆಗಳು ಮಾತ್ರ ಬಣ್ಣ ಬಣ್ಣವಾಗಿ, ನನಗಂತೂ ತುಂಬ ಇಷ್ಟ ಆಯಿತು. ಹಂಗಾಗಿ ನೆಕ್ಸ್ಟ್ ಎಲ್ಲಿ ಅಂತ ಅವ್ರು ಹೇಳ್ತಾರೆ. ಸೊ ಅವ್ರು ಹೇಳ್ತಿರೋದು ಕೇಳಿಸ್ತಾ ಇದೆ ಅನಿಸುತ್ತೆ, ಅಂದರೆ ನನಗೂ ಅಷ್ಟೊಂದು ಬರಲ್ಲ, ಬಟ್ ಸ್ವಲ್ಪ ಅರ್ಥ ಆಗುತ್ತೆ. ಇಲ್ಲೊಂದು ಪ್ಲೇಸ್ ಇದೆ, ಅದೇನು ನೋಡ್ಕೊಂಡು ಬರ್ತೀರಾ ಅಂತ ಹೇಳಿದರು. ಅವರು ನೆಕ್ಸ್ಟ್ ಪ್ಲೇಸ್ ಬಗ್ಗೆ ಹೇಳ್ತಿರೋದು ಆರ್ಮಿ ಟ್ರೈನಿಂಗ್ ಕೊಡ್ತಾರಂತೆ ನಮ್ಮ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ತಮಿಳ್ನಾಡು. ಸೊ ಎಲ್ಲರೂ ಇಲ್ಲಿ ಆರ್ಮಿ ಟ್ರೈನಿಂಗ್ ಇದೆ, ಬಟ್ ಫೋಟೋಸು ವೀಡಿಯೋಸ್ ಆಗಿ ತೆಗಿಯಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. मदर से आपको टी पाउडर, ऑयल, चॉकलेट पूरा जब एक्सपोर्ट करेगा, उधर जाके तो आपको कंपनी स्टाफ आपको 2 मिनट्स गाइड करेगा, वो चाय का पत्ती कैसा निकल रहे, वो कैसा मरम्मत करेगा बताएगा. इसके बाद ऑयल फैक्ट्री भी देख सकते हैं, तो डेली के तेल कैसा निकल रहा है वो भी देख सकते हैं. आपको चाय पीने के लिए मसाला टी, चॉकलेट टी सैम्पल देगा. ಎಲ್ಲ ಕೇಳಿದ್ರೆ ಅನಿಸುತ್ತೆ. ನಾನೀಗ ಟೋಟಲ್ ಎಷ್ಟು ಪ್ಲೇಸ್ಗಳನ್ನ ನೋಡಿಸ್ತೀನಿ ಅಂತ ನನಗೊಂದು ಸ್ಲಿಪ್ ಕೊಟ್ಟಿದ್ದಾರೆ, ಇವೆಲ್ಲನೂ ತೋರಿಸ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ಇವ್ರು ಬಂದ್ಬಿಟ್ಟು ಹಿಂದಿ, ಇಂಗ್ಲೀಷು, ತಮಿಳ್ ಮಾತಾಡ್ತಾರೆ. ಕನ್ನಡ ಒಂದು ಸ್ವಲ್ಪ ಬರುತ್ತೆ, ಬಟ್ ಅರ್ಥ ಆಗಲ್ಲ, ಬಟ್ ಬರುತ್ತೆ. ಆದರೆ ಈಗ ಇನ್ನೊಬ್ರು ಕೋಚಿಂಗ್ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ. ಛೋಟಿ ವಾಲಿ ಪ್ಲಾಂಟ್ ಏಜ್ ತೋ 30 ಇಯರ್ಸ್ ಕಂಪ್ಲೀಟ್ ಹೋ ಜಾತೆ, ಫಿರ್ 70 ಇಯರ್ಸ್ ಬ್ಯಾಲೆನ್ಸ್, ಟೋಟಲ್ 100 ಇಯರ್ಸ್ ಕೆಪಾಸಿಟಿ. ಈಗ ಪ್ಲಾಂಟ್ ರಾಕ್ ನಾವು 100 ಇಯರ್ಸ್ ಕೆಪಾಸಿಟಿ, 100 ಇಯರ್ಸ್ ಕಂಪ್ಲೀಟ್ ಹೋಣ ಕೆ ಬಾದ್ ಪೂರಾ ಪ್ಲಾನ್ ಮಟ್ಟಿ ಕೆ ಸಾಥ್ ನಿಕಾಲ್ ಕೆ ಸ್ಟೋರ್ ಕರ್ಕೆ ಪೂರಾ ಪ್ಲಾನ್ ಕೆ ಡಿವೈಡ್ ಕರ್ಕೆ ದೇನೆ ಕೆ ಲೇತೆ ರಖೆ, ಮಲಕ್ ಸೇ ಪಾನಿ ಭೀ ನಹೀ ಡಾಲ್ತೆ, ಫರ್ಟಿಲೈಸರ್ಸ್ ಭೀ ನಹೀ ಡಾಲ್ತೆ. ಆಪ್ ಲೋಗ್ ಸಮ್ಮರ್ ಸೀಸನ್ ಕೋ ಕ್ಯಾ ಕೆ ಚೇತೋ ಲೆ ಲೋ, ಬಾದ್ ಮೇ 20 ಮಿನಿಟ್ಸ್ ಕೆ ಪರ್ ಜಾಕೆ ಫೋಟೋಗ್ರಾಫಿ ಭೀ ಕರ್ ಸಕತೆ, ಏಕ್ ಸಲ ಮೇರೆಂಗೆ ಕಮಿಲೆ. ಸೊ ಅವ್ರು ಹೇಳಿದ್ನೆಲ್ಲ ಕೇಳಿ ತುಂಬ ಹೊತ್ತು ಟೈಮೇ ಆಗೋಯ್ತು, ಹಂಗಾಗಿ ಇದೆ ನೋಡಿ ಸಹಜನ್ ಫಿಲಮ್ ಯಾವುದೋ ಒಂದು ಶೂಟಿಂಗ್ ಆಗಿದೆ ಸಾಂಗ್ಸ್ ಇಲ್ಲಿ ಈ ಸ್ಟೇಟಲ್ಲಿ ಅವ್ರು ಹೇಳಿದರು. ಬಟ್ ಇಲ್ಲೊಂದು ಸ್ವಲ್ಪ ಕೇಳೋಣ ಏನೇ. ಪ್ರಾಪರ್ ನಾಮ್ ತೋ ಯುಕ್ಲಪ್ಟಸ್, ಯುಕ್ಲಪ್ಟಸ್ ಏಕಿ ಪೇಡ್ಸ್ ಇದ 3 ಟೈಪ್ಸ್ ಆಫ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್. ಕೇಳಿ ಸಾಕಾಗೋಗಿ ಸೊ ಒಂದು ಸ್ವಲ್ಪ ಟೀ ಕುಡಿತಾ ಇದ್ದೀನಿ ಹೇಗಿದೆ ಅಂತ. ಹೇಳ್ತಾನೆ ಇರ್ತಾರೆ ನಾವು ತಗೋಬೇಕು ಅಂದರೆ ತಗೋಬೋದು, ಬಟ್ ಒಳ್ಳೆ ಚೆನ್ನಾಗಿದೆ ಬಟ್ಟು, ಹಂಗಾಗಿ ಟೇಸ್ಟ್ ನೋಡಿ ತಗೊಳ್ಳಿ, ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದಾದ ನಂತರ ಈಗ ನಾವು ಎಲ್ಲನೂ ನೋಡ್ಕೊಂಡು ನಿಧಾನವಾಗಿ ಕಾಫಿ ಎಸ್ಟೇಟ್ ಒಳಗಡೆ ಹೋಗೋಣ. ಸೊ ಫೋಟೋಸು ಗೊತ್ತಲ್ವಾ, ಅಲ್ಲಿ ಹೋದ್ಮೇಲೆ ತುಂಬಾ ಫೋಟೋಸ್ ಹಿಡಿಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಬ್ಯೂಟಿಫುಲ್ ಆಗಿ ವೆದರ್ ಕಾಣಿಸುತ್ತೆ, ಹಂಗಾಗಿ ನಾನು ಇದನ್ನೆಲ್ಲ ನೋಡ್ಕೊಂಡು ಇನ್ನು ಮುಂದೆ ಇನ್ನು ಹೊರಗಡೆ ಹೋಗೋಣ. ಟೀ ಕುಡಿದ್ವಿ ಅಲ್ಲಿ, ಫ್ರೀಯಾಗೆ ಕೊಟ್ಟರು. ಈಗ ಇದಕ್ಕೆ ನೀರೆಲ್ಲ ಬಿಡಲ್ವಂತೆ, ನ್ಯಾಚುರಲ್ಲಾಗಿ ಬೆಳೆಯುತ್ತಂತೆ. ವಾವ್, ಎಷ್ಟು ಚೆನ್ನಾಗಿದೆಲ್ಲ ಹೂ ನೋಡ್ತಾ ಇದ್ದರೆ ನನಗಂತೂ ತುಂಬಾ ಇಷ್ಟ ಆಯಿತು. ಅದಾದ ನಂತರ ನಾನೊಂದು ಫೋಟೋ ಇಳಿಯೋಣ ಅಂತ ಹೋಗ್ತಾ ಇದ್ದೆ, ಬಟ್ ಅಲ್ಲಿ ಅವರು ಫೋಟೋ ತೆಗೆಸ್ತಾ ಇದ್ದಾರೆ. ಸೊ ನೋಡೋಣ ಆಮೇಲೆ ನೆಕ್ಸ್ಟ್ ಟೈಮ್ ಅಂತ, ನಾನು ಇನ್ನು ಮುಂದೆ ಹಂಗೆ ಹೋಗ್ತಾ ಇದ್ದೆ. ಬಟ್ ವೆದರ್ ಆ್ಯಂಡ್ ಕೂಲ್ ವಾತಾವರಣ, ಬಟ್ ಆ ಪ್ಲೇಸ್ಗೆ ಹೋಗ್ಬೇಕು ಅದು ಹೇಳೋಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ, ಅಷ್ಟೊಂದು ಇಷ್ಟ ಆಗುತ್ತೆ, ಅದನ್ನು ಬಿಟ್ಟು ಬರೋಕ್ಕಾಗಲ್ಲ. ನಾನು ಸುಮ್ಮನೆ ಆದೆ, ಹಂಗಾಗಿ ಒಂದು ಫೋಟೋನ ಹೊಡ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ ಫೋಟೋಸ್ ಎಲ್ಲ ಇಲ್ಲಿ, ಬಟ್ಟು ಲುಕ್ಕಿಂಗ್ ಮಾತ್ರ ಅದೇ ಥರನೇ ಕಾಣಿಸುತ್ತೆ, ಲುಕ್ ಮಾತ್ರ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಮೇಲಕ್ಕೆ ಹೋಗೋಣ, ಮೇಲ್ಗಡೆಯಿಂದ ನಿಂತು ನೋಡಿದ್ರೆ ಯಾವ ಥರ ಕಾಣಿಸುತ್ತೆ ಪ್ಲೇಸು ಅನ್ನೋದು ನೋಡೋಣ.
ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಪರವಾಗಿಲ್ಲ, 250 ರೂಪಾಯಿ ತಾಂತಾರೆ ಎಲ್ಲನೂ ಪ್ಲೇಸ್ಗಳು ತೋರಿಸೋದಕ್ಕೆ. ಒಂದು 20 ಜನ ಕರ್ಕೊಂಬರ್ತಾರೆ ಒಂದು ಗಾಡಿಯಲ್ಲಿ. ಸೊ ಅದು ಬೆಟರು, ಯಾಕೆಂದರೆ 250 ರೂಪಾಯಿ ಹೋದರೂ ಚಿಂತೆ ಇಲ್ಲ, ನಮಗೆ ಬೇಗನೆ ಎಲ್ಲ ಪ್ಲೇಸ್ಗಳನ್ನ ನೋಡ್ಸೋಕ್ಕೆ ಪ್ರಯತ್ನ ಪಡ್ತಾರಲ್ವ. ಸೊ ಅದರಿಂದ ಹೇಳ್ತಾ ಇರೋದು.